ನಮಸ್ಕಾರ. ಮುಂಬೈ ನ್ಯೂಸ್ ಕನ್ನಡ ವಾರ್ತಾವಾಹಿನಿಗೆ ಸ್ವಾಗತ. ಮುಂಬಯಿಯ ಹೆಸರಾಂತ ಜಾತಿಯ ಸಂಸ್ಥೆ ಕುಲಾಲ ಸಂಘದ 87ನೇ ವಾರ್ಷಿಕ ಮಹಾಸಭೆಯು ಸಂಘದ ಅಧ್ಯಕ್ಷ ಗಿರೀಶ್ ಶಾಲಿಯನ್ ಅವರ ಅಧ್ಯಕ್ಷತೆಯಲ್ಲಿ ವಡಲದ NKES ಶಾಲಾ ಸಭಾಗೃಹದಲ್ಲಿ ನಡೆಯಿತು. ಗೌರವ ಕಾರ್ಯದರ್ಶಿ DI ಮೌಲ್ಯ ವಾರ್ಷಿಕ ವರದಿಯನ್ನು ಹಾಗೂ ಕೋಶಾಧಿಕಾರಿ ಜಯಾ ಅಂಜನ್ ಅವರು ವಾರ್ಷಿಕ ಲೆಕ್ಕಪತ್ರವನ್ನು ಮಂಡಿಸಿದರು. ಸಭೆಯಲ್ಲಿ ಉಪಸ್ಥಿತರಿದ್ದ ಸದಸ್ಯರು ಸೂಕ್ತ ಸಲಹೆ ಸೂಚನೆಗಳನ್ನು ನೀಡಿದರು. ಈ ಸಂದರ್ಭ ಸಂಘದಲ್ಲಿ ದೀರ್ಘಕಾಲದಿಂದ ಸೇವೆಗೈಯುತ್ತಿರುವ ಪನ್ವೆಲ್ನ ಶೀನಾ ಮೂಲ್ಯ ದಂಪತಿ, ಖ್ಯಾತ ಯಕ್ಷಗಾನ ಕಲಾವಿದ ಭೋಜ ಬಂಗೇರ ದಂಪತಿ ಅವರನ್ನು ಸನ್ಮಾನಿಸಲಾಯಿತು. ಜಯಲಕ್ಷ್ಮಿ ಪದ್ಮನಾಭ ಮಡುವ ಮತ್ತು ಹೇಮಲತಾ ಕರುಣಕರ ಮೂಲ್ಯ ಅವರನ್ನು ಗೌರವಿಸಲಾಯಿತು. ಸಂಘದಲ್ಲಿ ಗಣನೀಯ ಸೇವೆಗೈದವರನ್ನು ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಅಭಿನಂದಿಸಲಾಯಿತು. ಸಂಘದ ಉಪಾಧ್ಯಕ್ಷ ದೇವದಾಸ್ ಕುಲಾಲ್ ಮಾತನಾಡುತ್ತಾ ಯುವ ಜನಾಂಗವು ಸಂಘದ ಕೆಲಸ ಕಾರ್ಯದಲ್ಲಿ ಸಕ್ರಿಯವಾಗಬೇಕೆಂದು ತಿಳಿಸಿದರು. ಯುವ ಜನಗಳು ಬತ್ತನೇ ನನ್ನದೊಂದು ಈ ಸಂಘವನ್ನು ನಡಪರ ಸಾಧ್ಯತೆ ಎಂಗಳು ಮತ್ತು 34 ವರ್ಷದಿಂದ ಈ ಸಂಘದ ಕೆಲಸ ಮಾಡ್ತೊಂದು ಎಂಗಲ್ನ ತೀರ್ಣ ಸಹಾಯ ಮಾಡ್ತೊಂದು ಈ ಕೆಲಸ ಮಾಡ್ತೊಂದು ಅಣ್ಣ ನನ್ನದ ಈ ಸಂಘವನ್ನು ತುಂಬಿಕೊಂಡು ಬಿನಾಕ್ರಿಯರೊಂದು ಅವ ಸಮಾಜದ ವಿದ್ಯಾರ್ಥಿಗಳಿಗೆ ಆರ್ಥಿಕ ಸಹಾಯ ವಿತರಿಸಲಾಯಿತು. ಗಿರೀಶ್ ಸಾಲಿಯನ್ ಅಧ್ಯಕ್ಷೀಯ ನುಡಿಗಳನ್ನಾಡಿದರು. ಸಂಘದ ಪದಾಧಿಕಾರಿಗಳು, ಸ್ಥಳೀಯ ಸಮಿತಿಗಳ ಪದಾಧಿಕಾರಿಗಳು, ಮಹಿಳಾ ವಿಭಾಗದ ಪದಾಧಿಕಾರಿಗಳು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ವಾರ್ಷಿಕ ಮಹಾಸಭೆಯ ಬಳಿಕ ವಿವಿಧ ಸ್ಥಳೀಯ ಸಮಿತಿಗಳ ಸದಸ್ಯರ ಮಕ್ಕಳಿಂದ ನೃತ್ಯ ಕಾರ್ಯಕ್ರಮ ನಡೆಯಿತು. ಕುಲಾಲ ಸಂಘ ಮುಂಬೈ ತನ್ನ 86 ವರ್ಷಗಳ ಸುದೀರ್ಘ ನಡಿಗೆಯಲ್ಲಿ ಥಾಣೆ, ಮುಂಬೈ ಮತ್ತು ಇತರ ಉಪನಗರಗಳಲ್ಲಿರುವ ತನ್ನ ಕುಲಾಲ ಬಂಧುಗಳನ್ನು ಒಗ್ಗೂಡಿಸಿಕೊಂಡು ಅವರ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಅಗತ್ಯತೆಗಳಿಗೆ ಸದಾ ಸ್ಪಂದಿಸುತ್ತಾ ಬರುತ್ತಿದೆ. ಇನ್ನಂಜೆ ಜಯರಾಮ್ ಜ್ಯೋತಿ ಪ್ರಸಾದ್, ಮುಂಬೈ ನ್ಯೂಸ್.